ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಥರ್ಡ್ ಸೆಮಿಸ್ಟರ್ ಬಿ ಕಾಮ್ಗೆ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಹೇಳಿ ಒಂದ್ 6 ಮಾರ್ಕ್ ಕ್ವಶನ್ ಕೊಡ್ತಾರೆ. ತುಂಬಾ ಈಸಿ ಆಗಿರುತ್ತೆ ಇದು, ಹೆಂಗ್ ಮಾಡೋದು ಅಂತ ನೋಡೋಣ. ಓಕೆನಾ, ಇದು ಕ್ವಶನ್ ನಂಬರ್ 6 ಇಲ್ಲಿದೆ 2019 ಕ್ವಶನ್ ಪೇಪರ್ ಅಲ್ಲಿ. ಏನಂತ ಇದೆ, ಎವಾಲ್ಯೂಯೇಟ್ ದ ಫ್ಯೂಚರ್ ವ್ಯಾಲ್ಯೂ ಅಟ್ ದಿ ಎಂಡ್ ಆಫ್ 5 ಇಯರ್ಸ್ ಆಫ್ ದ ಫಾಲೋಯಿಂಗ್ ಪೇಮೆಂಟ್ಸ್ ಅಟ್ 10% ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳಿದ್ದಾರೆ. ಅಟ್ 10% ರೇಟ್ ಆಫ್ ಇಂಟ್ರೆಸ್ಟ್ ಅಟ್ ದಿ ಎಂಡ್ ಆಫ್ ದ ಇಯರ್ ₹6,000, ಸೆಕೆಂಡ್ ಇಯರ್ ₹8,000, ಥರ್ಡ್ ಇಯರ್ ₹10,000, ಫೋರ್ತ್ ಇಯರ್ ₹12,000, ಫಿಫ್ತ್ ಇಯರ್ ಇಸ್ ₹14,000. ಸೊ ನಾವು ಪ್ರತಿ ವರ್ಷ ಎಂಡ್ ಆಫ್ ದ ಇಯರ್ ಅಲ್ಲಿ 6,000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ವಿ, 8,000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ವಿ, 10,000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ವಿ, 12,000, 14,000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ವಿ. ಈ ತರ ಎಂಡ್ ಆಫ್ ದ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಫಿಫ್ತ್ ಇಯರ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ವಿ. ನಮಗೆ ಇಂಟ್ರೆಸ್ಟ್ 10% ಇಂಟ್ರೆಸ್ಟ್ ಬರುತ್ತೆ. ಎಷ್ಟು ಬರುತ್ತೆ? 10% ಇಂಟ್ರೆಸ್ಟ್ ಬರುತ್ತೆ. ಹಾಗಾದ್ರೆ ಫಿಫ್ತ್ ಇಯರ್ ಎಂಡ್ ಅಲ್ಲಿ ನಮಗೆ ಟೋಟಲ್ ಅಮೌಂಟ್ ಎಷ್ಟು ಬರುತ್ತೆ? ವಾಟ್ ಈಸ್ ಆ ಫ್ಯೂಚರ್ ವ್ಯಾಲ್ಯೂ ಆಫ್ ದ ಮನಿ ಅಂತ ಹೇಳಿ ನೋಡಿ. ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿಗೆ ಒಂದು ಫಾರ್ಮುಲಾ ಇದೆ, ಅದನ್ನ ಕ್ಲೀನಾಗೆ ಹೇಳ್ಕೊಡ್ತೀನಿ. ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿ ಇಸ್ ಈಕ್ವಲ್ಸ್ ಟು ರಿಟರ್ನ್ ಇನ್ ದ ಫಸ್ಟ್ ಇಯರ್, ಏನಿದು ರಿಟರ್ನ್ ಇನ್ ದ ಫಸ್ಟ್ ಇಯರ್, ಇನ್ ಟು 1 - r ಟು ದ ಪವರ್ ಆಫ್ n - 1 ಪ್ಲಸ್ ಆರ್ ಟು ಇಂಟು 1 - r ಟು ದ ಪವರ್ ಆಫ್ n - 2 ಪ್ಲಸ್ r3 ಇಂಟು 1 - r ಟು ದ ಪವರ್ ಆಫ್ n - 3 ಪ್ಲಸ್ r4 ಇಂಟು 1 - r ಟು ದ ಪವರ್ ಆಫ್ n - 4 ಪ್ಲಸ್ r5 ಇಂಟು 1 - r ಟು ದ ಪವರ್ ಆಫ್ n - 5. ಈಗ ನಮ್ಗೆ ಎಷ್ಟು ವರ್ಷ ಇರ್ತಕ್ಕಂಥದ್ದು? 10 ವರ್ಷ ಇರ್ತಕ್ಕಂಥದ್ದು, ಕರೆಕ್ಟ್. ಈಗ ಫಸ್ಟ್ ಇಯರ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಅಂದ್ರೆ ₹6,000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ. ಎರಡನೇ ವರ್ಷ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ? ₹8,000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ. ಮೂರನೇ ವರ್ಷ ₹10,000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ. ನಾಲ್ಕನೇ ವರ್ಷ ₹12,000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ. ಐದನೇ ವರ್ಷ ₹14,000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ, ಕರೆಕ್ಟ್. ರೇಟ್ ಆಫ್ ಇಂಟ್ರೆಸ್ಟ್ 10% ಅಂತ ಹೇಳ್ತಾ ಇದ್ದಾರೆ ನೋಡಿ. 10% ಇಂಟ್ರೆಸ್ಟ್ ನ 10/100 ಅಂದ್ರೆ 0.10 ಬರುತ್ತೆ. ಎಷ್ಟು ಬರುತ್ತೆ? ಸೊ ಹಾಗಾದ್ರೆ ನಾನು ಆರ್ ಅಂದ್ರೆ ಏನೋ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳಿ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 0.10. ಇಲ್ಲಿ ಫಾರ್ಮುಲಾನಲ್ಲಿ ಇಲ್ಲಿ 1 + r, ಓಕೆನಾ, 1 + r ಎಲ್ಲ ಪ್ಲಸ್ ಹಾಕ್ಬಿಡಿ, ಮೈನಸ್ ಅಲ್ಲ, ಏನಿದು 1 + r, ಓಕೆನಾ. ಎನ್ ಅಂದ್ರೆ ಫಾರ್ ಹೌ ಮೆನಿ ಇಯರ್ಸ್ ವಿ ಆರ್ ಸಬ್ಮಿಟ್, ಐ ಮೀನ್ ಇನ್ವೆಸ್ಟಿಂಗ್ ಫಾರ್ 5 ಇಯರ್ಸ್, ಕರೆಕ್ಟ್. ಹಾಗಾದ್ರೆ 5 - 1, ಓಕೆನಾ, ಇಲ್ಲಿ ಕೂಡ 1 + 0.10 ಟು ದ ಪವರ್ ಆಫ್ 5 - 2, ಓಕೆನಾ, 1 + 0.10 ಟು ದ ಪವರ್ ಆಫ್ 5 - 3, 1 + 0.10 5 - 4, 1 + 0.10 5 - 5, ಓಕೆನಾ. 5th ಇಯರ್ ಆಯ್ತು. ಈಗ ನೀವು ಏನ್ ಮಾಡಬೇಕು ಅಂದ್ರೆ ಕ್ಯಾಲ್ಕುಲೇಟರ್ ಕೆಲಸ ಮಾಡಬೇಕು. ನಾನೇನು ಮಾಡಕ್ ಆಗಲ್ಲ, ನೀವೇ ಮಾಡಬೇಕು. ಕ್ಯಾಲ್ಕುಲೇಟರ್ ತಗೊಂಡು ನೋಡಿ, 6,000 ಇಂಟು 1 + 0.10 ಅಂದ್ರೆ 1.10, 5 - 1 ಅಂದ್ರೆ ಎಷ್ಟು ಬರುತ್ತೆ? 4, ಕರೆಕ್ಟ್. 4 + 8,000 1.10, 5 - 2 ಎಷ್ಟಾಯ್ತು? 3 ಆಯ್ತು. 10,000 ಇಂಟು 1.10, 5 - 3 ಎಷ್ಟು? 2 + 12,000, ಓಕೆನಾ,
into 1.10. 5 minus 4 and rest to 1 plus 14,000. How the 1 plus 1 divided by 0. Correct? 1 plus 1.10 divided by 0. Correct? Ega, nive heli, 1 nimsha, 1.10 into 1.10, 2 times aayitu, into 1.10 into 1.10. Nim kaili 4 sari 1.10 aagirutte, into aagirutte. Yes, baruthe? 6,000 into 1.46 aayitu. Correct? Next one. 1.10 into 1.10 into 1.10. More sorry now. 1.33. Ito two types. 1.10 into 1.10. 1.21. Ito yeno bekai vanda 12,000 into 1.10. Okay na? Ito zero aagirutte na? Last alli 14,000 hage aitu. Yakandre end of the 5th year alli 14,000 matra duddu barutte. Inenu baaki iro aste dudde barutte. Correct ah? Correct. Iga idu product heli es barutte. Data sir. Ah? 8760. 8760. This one. 10,640 sir. Very good. This one is 12,100. Correct? This one 12,000 into 13,200 plus 14,000. Now check the totals of all the 4-5 numbers. Yes, baruthe andre attu 3 4 attu 58,700. See, at the end of the 5th year, okay, na? Neevu 6, 14, 24, 36, 36, 46, 50,000 ke, ninge eshtu bartha ide? 58,700 bartha ide. Alage 8,700 interest kodta ide. Artha aagtidya? Idu na future value calculation anta helu. Artha aagtidya? Sir, 5th year alli 1.10 into 0 maadabaradu. Artha aagtidya? 1.10 into 0 and 0 agutte. 0 and multiplied by 0 is 0 agutte. Adre 5th year lo end alli 14,000 aagtidra adike enu baddi barolla. Hauda 31st December alli dudda hakki first ge enadru dudu kode endra kodtara illa aste kodtare. Okay na? Idike 6 marks. Tumba simple. Barkoli bekke. Athava one photo takkoli.